ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಡಾಕ್ಟರ್ ಪಂಚಾಕ್ಷರಿ ಪುಟ್ಟ ಗವಾಯಿಗಳವರ 105ನೇ ಹುಟ್ಟುಹಬ್ಬ ಹಾಗೂ ಕಲಾಬಳಗದ 17ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಲಾಬಳಗದ ವಿದ್ಯಾರ್ಥಿಗಳಾದ ಶ್ರೀಮತಿ ಅಂಜನಾ ಪವಾರ್, ಶ್ರೀಮತಿ ಸುನಂದಾ ಮಣ್ಣೂರ್, ಸುಮತಾ ಪಾಟೀಲ್ ಹಾಗೂ ಸಂತೋಷ್ ಪಾಟೀಲ್ ತತ್ವಪದ ಗಾಯನ ನಡೆಸಿಕೊಟ್ಟರು. ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ದಿವಂಗತ ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮ್ ಸಿಂಗ್ ಅವರ ಸವಿ ನೆನಪಿಗಾಗಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದ 60 ಜನ ಜನಪದ ಹಾಗೂ ತತ್ವಪದ ಕಲಾವಿದರಿಗೆ ಡಾಕ್ಟರ್ ಪುಟ್ಟುರಾಜ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿ, ಸಾವಿರಾರು ಅನಾಥ ಮಕ್ಕಳಿಗೆ ಉಚಿತವಾಗಿ ಸಂಗೀತ ಪಾಠ ನೀಡಿರುವ ಪುಟ್ಟರಾಜ್ ಗವಾಯಿಗಳ ಸೇವೆ ನಿಜಕ್ಕೂ ಅನನ್ಯ. ಸಂಗೀತಕ್ಕೆ ಒಳ್ಳೆಯ ಧ್ವನಿ ಇದ್ದರೆ ಸಾಲದು, ನಿರಂತರ ಅಭ್ಯಾಸದಿಂದ ಮಾತ್ರ ಸಂಗೀತ ಒಲಿಯುವುದಕ್ಕೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪುಟ್ಟರಾಜ್ ಗವಾಯಿಗಳು ಬಹುಶಃ ಲೈಂಗಿಕ ಆಗಿರು 2009 ಲೈಂಗಿಕ ಆಗಿದ್ದಾರೆ. ಅವರು ನಮ್ಮ ತಾಲೂಕಿಗೆ ಸುಮಾರು ಬಾರಿ ಅವರು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕುಕನೂರಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರು
ದಿವಂಗತ ಧರಮ್ ಸಿಂಗ್ ಸಾಹೇಬ್ರು ಕೆಲವು ಕಾರಣಕ್ಕೆ ಹೋಗಕ್ಕಾಗಿರಲಿಲ್ಲ, ಅವ್ರ ಪರವಾಗಿ ನನ್ನ ಕಳಿಸಿದ್ರು. ಯಾಕಂದರೆ ಅವ್ರಿಗೆ ಭೇಟಿ ಆಗಿರುವಂಥ ನನ್ನ ಒಂದು ಭಾಗ್ಯ ಅಂತ ಹೇಳಲು ತಮ್ಮೆಲ್ಲರೂ ಕೂಡ ಇಷ್ಟಪಡುತ್ತೇನೆ. ಸಾವಿರಾರು ಅನಾಥ ಮಕ್ಕಳಿಗೆ ಅವರು ಉಚಿತವಾಗಿ ಈ ಒಂದು ಹಾಡದು ಏನು ಕಲಿಸಿದ್ದಾರೆ. ಯಾಕಂದರೆ ಮನುಷ್ಯನಿಗೆ ನಾವೆಲ್ಲ ಏನು ಅಂದ್ಕೊಳ್ತೀವಿ, ಹಾಡಬೇಕಂದ್ರೆ ಕೇವಲ ಧ್ವನಿ ಬೇಕಂತ ತಿಳ್ಕೊಳ್ತೀವಿ. ನಾನು ಹಾಗೆ ತಿಳಿದಿದ್ದೆ, ಹಾಡಬೇಕಂದ್ರೆ ಒಂದು ಧ್ವನಿ ಇದ್ದರೆ ಸಾಕು, ಧ್ವನಿ ಇರಲೇಬೇಕು, ಅದೆರಡು ಮಾತಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ದಿನನಿತ್ಯ ಬೆಳಗ್ಗೆ ಎದ್ದು, ಬಹುಶಃ ಅವರು ಬೆಳಗ್ಗೆ 4 ಗಂಟೆಯಿಂದ ಆ ಒಂದು ಅಭ್ಯಾಸವನ್ನು ಮಾಡ್ತಾಯಿದ್ರು, ಒಂದು ಪ್ರಾಕ್ಟೀಸನ್ನು ಮಾಡ್ತಾಯಿದ್ರು, ರೂಢಿ ಮಾಡ್ತಾಯಿದ್ರು ಅವರು. ದಿನನಿತ್ಯ ಯಾರಾದರೆ ಒಬ್ಬ ಮನುಷ್ಯ ಹಾಡಬೇಕಂದ್ರೆ ಬಹುಶಃ ದಿನನಿತ್ಯ ಅವನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಹಾಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವ ಕಾರಣಕ್ಕೂ ಎಂದ ಧ್ವನಿ ಇದ್ರೂ ಕೂಡ, ಕೋಗಿಲೆ ಅಂತ ಧ್ವನಿ ಇದ್ರೂ ಕೂಡ ಹಾಡಕ್ಕಾಗ. ಕೊಟ್ರಪ್ಪ ಮರಬ್ನಳ್ಳಿ, ದತ್ತಪ್ಪ ಸಾಗ್ನೂರ್, ವೀರಭದ್ರಪ್ಪ ಸಿಂಪಿ, ಶಿವಣ್ಣ ದೇಸಾಯಿ ಕಲ್ಲೂರ್, ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು.